Editam Tavaktanam Asmakam Vikare Hare Sadasukaryam Karyagyam Pralayakaita Prabha Harikatam Ritasara Gurugada Karuna Dinda Panditu Pedu Parama Bhagavat Bhaktaridana Adaradi Keduvadu Adaradi Keduvadu Lakshmi Shobhane Northa Bandidivi Lakshmi Shobhane Adalli Introduction Yerdu Padyagaladare Aa Ondu Lakshmi Chintane Lakshmi Yanna Hage Navu Chintane Madabeku Embodu 14 Padyagalalli Kottubittu ಆಮೇಲೆ ಇನ್ನೊಂದು 14 ಪದ್ಯಗಳಲ್ಲಿ 15 ಪದ್ಯಗಳಲ್ಲಿ ಭಗವಂತನಲ್ಲಿ ದೋಷ ಇಲ್ಲ ಅಂತ ತೋರಿಸಿದ ಭಗವಂತ ಸರ್ವೋತ್ತಮ ಅಂತ ತೋರಿಸಿದ್ದಾರೆ. ಆಮೇಲೆ ಭಗವಂತ ಸರ್ವೋತ್ತಮ ಅಂದರೆ ಉಳಿದವರೆಲ್ಲ ಅವರಿಗಿಂತ ಅವರರಾಗಿದ್ದಾರೆ ಎಂಬುದನ್ನು ಆ ಒಂದು ತಾರತಮ್ಯ ಕ್ರಮದಲ್ಲಿ ಅದನ್ನು ಹೇಳಿಬಿಟ್ಟು ಭಗವಂತನಲ್ಲಿ ದೋಷ ಇಲ್ಲ ಅಂತ ಯುಕ್ತಿಯಿಂದ ಸಮರ್ಥನೆ ಮಾಡ್ತಾ ಬಂದರು. ಅಂದರೆ ನಮ್ಮ ಅನೇಕ ಸಂಶಯಗಳು ಅದಕ್ಕೆಲ್ಲ ಉತ್ತರ ಕೊಡುತ್ತಾ ಯಾವ ಯುಕ್ತಿ ಯುಕ್ತಿಯಿಂದ ನೀವು ನೋಡಿ ಅಂತ ಹೇಳ್ತಾ ಬಂದಿದ್ದಾರೆ. ಅದನ್ನೇ ನಾವು ಇನ್ನು ಕೆಲವು ಪದ್ಯಗಳು ಒಂದು 5-6 ಪದ್ಯಗಳು ಅದಲ್ಲೇ ಇದೆ, ಅದನ್ನು ನೋಡೋಣ. ಇಲ್ಲಿ ಭಗವಂತನಿಗೆ ನರಕ ಇಲ್ಲ ಎಂಬುದನ್ನು ಸಮರ್ಥನೆ ಮಾಡಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಭಗವಂತ ಕೃಷ್ಣಾವತಾರದಲ್ಲಿ ಭಾಗವತದಲ್ಲಿ ನೋಡು ಅಂತ ಹೇಳಿದ್ದಾರೆ. ಭಾಗವತ ಅಂದರೆ ಮೇಯ್ನಾಗಿ ನಮಗೆ ಕೃಷ್ಣಾವತಾರನೇ ಪ್ರಸಿದ್ಧ. ಅಲ್ಲಿ ಕಾಡುಕಿಚ್ಚು ಬಂದಾಗ ಕಾಡುಕಿಚ್ಚನ್ನ ಹಾಗೆ ನುಂಗಿಬಿಡ್ತಾನೆ, 2 ಸತಿ ನುಂಗುತ್ತಾನೆ ಕೃಷ್ಣ. ಸೊ ಹಾಗೆ ಇರುವಾಗ ಅವನಿಗೆ ನರಕ ಯಾತನೆಯೇ ಇಲ್ಲ, ನರಕ ಇಲ್ಲಿಂದ ಬರುತ್ತಾ ಇವನಿಗೆ ಅಂತ ಆ ಒಂದು ನ್ಯಾಯವನ್ನು ಹೇಳಿದ್ದಾರೆ. ಹೇಳಿ ಒಂದು ಅಲ್ಲಿ ಹೇಳಿದ್ದಾರೆ, ಒಂದು ಪದ್ಯದಲ್ಲಿ ಹೇಳಿದ್ದಾರೆ, 60ನೇ ಪದ್ಯದಲ್ಲಿ ಹೇಳುವಾಗ ಅಕ್ಷಯಕಾಯ ಇವನ ಜೊತೆಯಲ್ಲಿ ಯಾರ್ಯಾರು ಅಸುರರು ಯುದ್ಧ ಮಾಡಿದ್ರು ಇವನಿಗೆ ಏನೇನೂ ಆಗಿಲ್ಲ, ಇವನಿಗೆ ಸೋಲೇ ಬಂದಿಲ್ಲ, ದುಃಖ ಬಂದಿಲ್ಲ, ಹೀಗೆ ಹೇಳ್ತೀರಲ್ಲ, ಒಂದು ಮರ್ತು ಬಿಟ್ರಲ್ಲ ನೀವು ಪರಶುರಾಮನ ಜೊತೆಯಲ್ಲಿ ಭೀಷ್ಮಾಚಾರ್ಯರು ಯುದ್ಧ ಮಾಡಿದ್ದಾಗ ಯಾರು ಗೆದ್ದರು, ಯಾರು ಸೋತರು, ಸೋಲು ಬಂತಲ್ಲ ಪರಶುರಾಮಗೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರ ಹೇಗಿದೆ ಇದೆ ಅಂದ್ರೆ, ನಮ್ಮ ನಮ್ಮ ಜೀವನದಲ್ಲಿ ಮನೆಯಲ್ಲಿ ಕ್ಷಮೆಯ ತಾಜವೀರ ಭಟ್ ಅಂತ ತಂದೆ ಮಕ್ಕಳ ಜೊತೆಯಲ್ಲಿ ಆಟ ಆಡುವಾಗ ಮನೆ ಒಳಗೆ ಹೇಗೆ ಮಾಡ್ತಾರೆ, ಒಂದು ವೀರನೇ ಇರ್ತಾನೆ ಅಂದ್ಕೊಳ್ಳಿ, ಅವನು ಮನೆಯಲ್ಲಿ ಅವನಿಗೇನು ಮಕ್ಕಳು ಇರ್ತಾರೆ, ಮಕ್ಕಳ ಜೊತೆಯಲ್ಲಿ ಆಟ ಆಡುವಾಗ ಮಕ್ಕಳ ಹತ್ರ ಸೋತಂತೆ ನಟನೆ ಮಾಡ್ತಾರೆ, ಮಕ್ಕಳಿಗೆ ಒಂದು ಖುಷಿ ಆಗತ್ತೆ. ಹಾಗೆ ಮನೆಯಲ್ಲಿ ಕ್ಷಮೆಯ ತಾಜ ವೀರಭಟ್ಟ, ಒಂದು ವೀರಭಟ್ಟ ಆ ಒಂದು ಸೋಲ್ಜರು ಮನೆಯಲ್ಲಿ ಮಕ್ಕಳ ಹತ್ರ ಸೋಲುವಂತೆ ಅವನು ಮಾಡ್ತಾನೆ, ಮಕ್ಕಳಿಗೆ ಖುಷಿ ಆಗಲಿ ಅಂತ ಮಾಡ್ತಾನೆ. ಅದೇ ವೀರಭಟ್ಟ ರಣರಂಗದಲ್ಲಿ ಒಂದು ಯುದ್ಧಕ್ಕೆ ಹೋದಾಗ ಅವನೇನು ಮಾಡ್ತಾನೆ, ಅಯ್ಯಪ್ಪ ನಾನು ಸೋತು ಬಿಡ್ತೀನಿ ಅಂತ ಇರ್ತಾನ. ವೀರತ್ವವನ್ನು ಆ ಒಂದು ಶಿಕ್ಷಣ ಕೊಡುವಂಥ ಆ ಒಂದು ಪ್ರದರ್ಶನ ಅವನು ಕೊಡ್ತಾನೆ ತಂದು. ಆವಾಗ ಮಗು ಅಂತ ನೋಡೋದಿಲ್ಲ ದೈತ್ಯರನ್ನು, ಮಕ್ಕಳು ಅಂದ್ರೆ ತಮ್ಮ ಮಾತನ್ನು ಕೇಳೋರು ಮಕ್ಕಳು, ಅಸುರರು ಮಕ್ಕಳೇ ಇದ್ರೂ ತಪ್ಪು ಮಾಡುವಾಗ ಶಿಕ್ಷೆ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ ಮನೆಯಲ್ಲಿ ಕ್ಷಮೆಯ ತಾಳ್ದೆ ವೀರ ಬಟ್ಟ ರಣರಂಗದಲ್ಲಿ ಕ್ಷಮಿಸುವನೆ, ಒಂದು ವಾರ್ಫೀಲ್ಡ್ಲಿ ಕ್ಷಮೆ ಮಾಡ್ತಾನ ಮಾಡಲ್ಲ. ಹಾಗೆ ಅದು ಪರಶುರಾಮ ಭೀಷ್ಮ ಯುದ್ಧ ಆ ಥರ ಮನೆಯಲ್ಲಿ ಮಕ್ಕಳ ಜೊತೆಯಲ್ಲಿ ಆಟ ಆಟಿಕೆ ಆ ರೀತಿಯಿಂದ ಅದನ್ನು ನೋಡಬೇಕು ಅಂತ ಹೇಳ್ತಾರೆ. ಮುನಿವ ಕಾಲಕ್ಕೆ ಮಹತ್ವ ಅದ ಅಂತ ಆ ಒಂದು ಶಿಕ್ಷಣ ಕೊಡಬೇಕು ಅಂದ್ರೆ ಅವನು ಶಿಕ್ಷಣ ಕೊಟ್ಟೇ ಕೊಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ, ಇವನಿಗೆ ಹುಟ್ಟಿಲ್ಲ ಅಂತ ಹೇಳಿದ್ದೀವಲ್ಲ, ಅವನು ಹುಟ್ಟಿದ ರೀತಿಯನ್ನು ನೋಡು ಅಂತ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ. ದಶಮಸ್ಕಂದದಲ್ಲಿ ಬರುವಾಗ ಕೃಷ್ಣ ಅವತಾರ ಹೇಗಾಯಿತು ಅಂತ ಹೇಳುವಾಗ ಅಲ್ಲಿ ತಾಯಿ ಹೊಟ್ಟೆಯಿಂದ ಮೂಲ ರೂಪವ ತೋರಿ, ಮೂಲ ರೂಪದಿಂದ ಬಂದ, ಹೇಗೆ ಬಂದ ಅಂದರೆ ಮೂಲ ರೂಪ ಅಂದರೆ ನಾರಾಯಣ ರೂಪ, ಅದು ಹೇಗಿತ್ತು ಇಲ್ಲಿ ಹೇಳುವ ಸಮಾಚಾರ ಏನಂದ್ರೆ ಮೂಲ ರೂಪಕ್ಕೇನು ಅವತಾರ ರೂಪಕ್ಕೇನು ಭೇದ ಇಲ್ಲ ಅಂತ ಹೇಳಿ ಆ ಒಂದು ಆಯುಧ ಸಹಿತವಾಗಿ ಅವನಿಗಿರುವಂತಹ ಶಂಖ ಚಕ್ರ ಮುಂತಾದ ಆಯುಧಗಳಿಂದ ಯಾವ ಒಂದು ಪ್ರಸವ ಆದಾಗ ಯಾವ ಮಗು ನೀವು ಕೃಷ್ಣ ಏನೋ ಒಂದು ಮಗು ಈ ಲೌಕಿಕದಲ್ಲಿ ಇರುವಂತಹ ಮಕ್ಕಳಂತೆ ಅಂತ ನೀವು ಊಹೆ ಮಾಡಬಾರದು. ಯಾಕೆಂದ್ರೆ ನೀವು ನೋಡಿದ್ದೀರಾ ಕೃಷ್ಣ ಯಾವ ಮಗು ಹುಟ್ಟುವಾಗ ಆಯುಧ ಎಲ್ಲ ಇಟ್ಕೊಂಡು ಹುಟ್ಟುತ್ತಾ ಪೀತಾಂಬರ ಹಾಕೊಂಡು ಹುಟ್ಟುತ್ತಾ ಅದು. ಸೊ ಇವನು ಹುಟ್ಟಿದ್ದಾನೆ ಆಯುಧ ಸಹಿತ ಪರವಂಟ ಅಂತ ಹೊರಗೆ ಬಂದ ರೀತಿ ಆಯುಧದಿಂದ ಬಂದಿದ್ದಾನೆ ಮತ್ತು ಪೀತಾಂಬರವನ್ನು ಹುಟ್ಟುಕೊಂಡಿದ್ದಾನೆ, ಭೂಷಣಗಳೆಲ್ಲ ಹಾಕ್ಕೊಂಡಿದ್ದಾನೆ, ನವರತ್ನ ಕಿರೀಟ ಅವನಿಗೆ ಇತ್ತು, ಹುಟ್ಟೋವಾಗಲೇ ನವರತ್ನ ಕಿರೀಟವನ್ನು ತೋರಿಸಿದ. ಆಮೇಲೆ ಅದು ಮಾತ್ರ ಇಲ್ಲ, ವಕ್ಷಸ್ಥಲದಲ್ಲಿ ಕೃಷ್ಣನ ನಾರಾಯಣನ ವಿಶೇಷ ಚಿಹ್ನೆಗಳು ಅಂತ ಇರ್ತಾರೆ, ಅಸಾಧಾರಣ ಧರ್ಮಗಳು ಅಂತ ಹೇಳ್ತಾರೆ. ಕೆಲವು ನಾವು ಒಂದು ವೇಷ ಹಾಕ್ಕೊಂಡು ಮರುಳು ಮಾಡ್ಬೋದು, ಒಂದು ಮ್ಯಾಜಿಷಿಯನ್ ಇದ್ರೆ ಅವನು ಮಾಡ್ಬೋದು,
ಬಟ್ ಅಲ್ಲಿ ಅವನು ಏನು ತೋರಿಸಿದ ಅಂದರೆ ತನ್ನ ವಕ್ಷಸ್ಥಳ, ವಕ್ಷಸ್ಥಳದಲ್ಲಿ ಆ ಕುರುಹು ಇತ್ತು, ಆ ಒಂದು ಚಿಹ್ನೆಗಳು ಇತ್ತು ಅಂತ. ಚಿಹ್ನೆಗಳನ್ನು ಮ್ಯಾಜಿಕ್ಕಿಂದ ಮಾಡೋಕ್ಕೆ ಆಗಲ್ಲ. ಚಿಹ್ನೆ ಶ್ರೀವಕ್ಷ ಲಕ್ಷ್ಮೀ ಸಹಿತವಾಗಿ ಬಂದಿದ್ದಾನಂತೂ ಇಲ್ಲಿ ಅರ್ಥ ಆಗತ್ತೆ. ಲಕ್ಷ್ಮೀ ಸಹಿತವಾಗೆ ಅವನು ಅವತಾರ ಮಾಡಿದ, ಕೃಷ್ಣಾವತಾರ ಮಾಡಿದ ಅಂತ ಬರುತ್ತೆ. ಇನ್ನೊಂದು ಕಡೆ ಹೇಳ್ತಾರೆ ಆ ಕೃಷ್ಣಾವತಾರದಲ್ಲೇ ಮುಂದಕ್ಕೆ ಹೋದರೆ ಆ ಒಂದು ಪಾರಿಜಾತ ವೃತ್ತ ಅಂತ ಬರುತ್ತೆ. ಅವಾಗೆ ಎಲ್ಲ ದೇವತೆ ಕೃಷ್ಣ ಸತ್ಯಭಾಮೆಯ ಜೊತೆಯಲ್ಲಿ ಹೋಗಿ ಆ ಪಾರಿಜಾತವನ್ನು ಅಪಹರಣ ಮಾಡಿದ್ದಾಗೆ ಎಲ್ಲ ದೇವತೆಗಳು ಇವನ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ಬರ್ತಾರಂತೆ. ಯುದ್ಧ ಮಾಡೋಕ್ಕೆ ಬಂದಾಗ ಅವರೆಲ್ಲ ಅವರವರ ವಾಹನಗಳಲ್ಲಿ ಒಬ್ಬೊಬ್ಬರು ಪ್ರತಿಯೊಬ್ಬರು ಒಂದೊಂದು ಅವರಿಗಿದೇ ಆದಂಥ ವಾಹನವನ್ನು ಅದೇ ಹೇಳ್ತಾರೆ ಋಷಭ ವಾಹನದಲ್ಲಿ ರುದ್ರದೇವರು ಬರ್ತಾರಂತೆ. ಹಂಸ ವಾಹನದಲ್ಲಿ ಚತುರ್ಮುಖ ಬರ್ತಾನೆ ಮತ್ತು ಮೇಷಾರೂಢನಾಗಿ ಅಗ್ನಿದೇವರು ಬರ್ತಾನೆ. ಆಮೇಲೆ ಮೂಷಿಕ ವಾಹನದಿಂದ ಗಣೇಶ ಬರ್ತಾನೆ ಮತ್ತು ಬಂದು ಅವರು ಮಾನಸರಂತೆ ಅಂದರೆ ಅವರು ತೋರಿಸಿಕೊಡ್ತಾರೆ ಭಗವಂತನ ಸಾಮರ್ಥ್ಯವನ್ನು ತೋರಿಸಿಕೊಡ್ತಾರೆ. ಭಗವಂತ ಕೊಟ್ಟ ಕರ್ತವ್ಯ ಇದನ್ನು ಪಾಲನೆ ಮಾಡಬೇಕು ಅಂಬೋದು ದೇವರ ಆಜ್ಞೆಯಾಗೇ ಇದೆ. ಅವರವರು ಆ ಸ್ವರ್ಗ ಲೋಕದಲ್ಲಿ ಏನೇನಿದೆಯೋ ಅದು ಸ್ವರ್ಗಲೋಕದಲ್ಲಿ ಇರಬೇಕು, ಭೂಲೋಕಕ್ಕೆ ಬರಬಾರದು ಅಂಬೋದು ದೇವರ ಆಜ್ಞೆಯಾಗೇ ಇದೆ. ಆಜ್ಞೆಯನ್ನು ಅವರುಗಳು ಪಾಲನೆ ಮಾಡಲಿಕ್ಕೆ ದೇವರ ಜೊತೆಯಲ್ಲಿ ಯುದ್ಧ ಮಾಡುವುದಕ್ಕೆ ಅಂತ ಬರ್ತಾರೆ. ಅವರು ಬಂದಾಗ ಅದು ಹೇಳ್ತಾರೆ ಅವರು ಮಾನಿಸರಂತೆ ಮನುಷ್ಯರಂತೆ ಅವರು ತಮ್ಮ ಚರ್ಯೆಯನ್ನು ತೋರಿಸಿದ್ರು. ಆವಾಗ ಎಲ್ಲರನ್ನು ಕೃಷ್ಣ ಅವರ ಕುಸುಮನಾಭನಿಗೆ ಸರಿ ಉಂಟ ಎಸವ ದೇವೇಶ ನರಸಹಸಕ್ಕೆ ಮಣಿದರು ಅಂತ ಎಲ್ಲರೂ ದೇವರ ನಾರಾಯಣನ ಆ ಒಂದು ನಾರಾಯಣ ಲಕ್ಷ್ಮೀ ಅವರು ಯುದ್ಧ ಮಾಡಿದಾಗ ಅವರಿಗೆ ಎಲ್ಲರೂ ಸೋತೋದ್ರು ಅವರು ಅಂತ ಅದನ್ನು ಹೇಳ್ತಾರೆ. ಅದು ಹೇಳಿ ತಿರ್ಗಾ ಮೂವತ್ತನೇ ಪದ್ಯದಲ್ಲಿ ಬಂದದ್ದನ್ನು ಅಲ್ಲಿ ಶುರು ಮಾಡಿದ್ರು. ಮೂವತ್ತನೇ ಪದ್ಯದಲ್ಲಿ ಆ ದೇವತೆಗಳಲ್ಲಿ ಹೇಳುವಾಗ ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಅಂತ ಅಲ್ಲಿ ಶುರು ಮಾಡಿದ್ರು. ಈ ದೇವತೆಗಳಲ್ಲಿ ಒಂದೊಂದು ದೋಷ ಇದ್ದ ಅಂತ ಹೇಳಿಲ್ಲ, ಗುಣಗಳಿದೆ ಒಂದು 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 ಅಂತ ಅನೇಕ ಗುಣಗಳು ಈ ದೇವತೆಗಳಲ್ಲಿ ಇರುತ್ತೆ. ಅದು ಜೊತೆ ಜೊತೆಯಲ್ಲಿ ಕೆಲವು ದೋಷಗಳು ಅಪೂರ್ಣ ಅವರುಗಳು, ಸೊ ಅವರಲ್ಲಿನೂ ಕೆಲವು ದೋಷಗಳು ಇದೆ ಲಕ್ಷ್ಮೀ ದೃಷ್ಟಿಯಲ್ಲಿ ಅವರಲ್ಲಿನೂ ದೋಷಗಳು ಇದೆ ಅಂತ ಹೇಳಿ ಇಲ್ಲಿ ಅದನ್ನೇ ಈ ಪದ್ಯದಲ್ಲಿ ಇಲ್ಲಿ ಕನ್ಕ್ಲೂಡ್ ಮಾಡುವಾಗ ಹೇಳ್ತಾರೆ. ಒಂದೊಂದು ಗುಣದವಳು ಇದ್ದಾವು ಇವರಲ್ಲಿ ಸಂಧಾನಿಸಿವೆ ಬಹುದೋಷ. ಆ ದೋಷವೇ ರಹಿತನಾದವನು ನನಗಿಂತ ಈ ದೇವತೆಗಳೆಲ್ಲ ಅವರರಾಗಿದ್ದಾರೆ. ನಾನು ಮದುವೆ ಆಗಬೇಕು ಅಂದ್ರೆ ನನಗೆ ಪತಿ ಆಗಬೇಕು ಅಂದ್ರೆ ಅವನಲ್ಲಿ ದೋಷವೇ ಇರಬಾರದು ಅಂತ ಅವಳು ಲಕ್ಷ್ಮಿ ಹೇಳ್ತಾರೆ. ಹಾಗೆ ಕುಂದಳಷ್ಟು ಒಂದು ಚೂರು ದೋಷ ಅಂಬೋದೆ ದೋಷರಾಹಿತ್ಯ ಅಂಬೋದು ಭಗವಂತನ ಒಬ್ಬನಲ್ಲೇ ಇರುವಂಥದ್ದು ಅದನ್ನು ಹೇಳ್ತಾಳೆ. ಕುಂದಳಷ್ಟೆಲ್ಲದ ಮುಕುಂದನೆ ಅಂತ ಮುಕುಂದ ಅಂಬೋ ಶಬ್ದವನ್ನು ಪ್ರಯೋಗ ಮಾಡ್ತಾಳೆ ಲಕ್ಷ್ಮಿ. ಎಷ್ಟೋ ಹೆಸರುಗಳಿರುವಾಗ ದೇವರ ಗುಣವನ್ನು ಹೇಳ್ತಾಳೆ. ಮುಕುಂದ ಅಂದ್ರೆ ಮೋಕ್ಷಂ ದದಾದಿಂದ ಮುಕ್ ಅಂಬೋ ಶಬ್ದಕ್ಕೆ ಮೋಕ್ಷ ಅಂಬೋ ಅರ್ಥ ಬರುತ್ತೆ. ಆ ಒಂದು ಮೋಕ್ಷವನ್ನು ಕೊಡುವಂಥವನಾದಂಥ ಭಗವಂತ ಅಂತ ಮುಕುಂದನೇ ತರಗತಿ ಇವನೇ ನನಗೆ ಪತಿಯಾಗಬೇಕು ಅಂತ ಅವಳು ಹೇಳ್ತಾಳಂತೆ. ಇದಾದ ಮೇಲೆ ನೆಕ್ಸ್ಟ್ ಒಂದು 10 ಪದ್ಯದಲ್ಲಿ ಲಕ್ಷ್ಮಿಯ ವಿವಾಹವನ್ನು ಹೇಳ್ತಾ ಇದ್ದಾರೆ. ಲಕ್ಷ್ಮಿಯ ವಿವಾಹ ಅಂದರೆ ಲಕ್ಷ್ಮೀ ಆಲ್ರೆಡಿ ಹೇಳಿದ್ದಾರೆ ಮಂಗಳಸೂತ್ರವನ್ನು ಹಾಕ್ಕೊಂಡೇ ಇದಕ್ಕೆ ಸ್ವಯಂವರಕ್ಕೆ ಬಂದಿದ್ದಾಳೆ ಅಂತ ಅಲ್ಲಿ ಹೇಳ್ತಾರೆ. ಇಲ್ಲಿ ಅವಳು ನಾರಾಯಣನ ಜೊತೆಯಲ್ಲಿ ಮದುವೆ ಆಗ್ತಾಳೆ ಅಂದರೆ ಒಂದು ಲೀಲಾ ಅವ್ರಿಗೆ ಈ ಮಕ್ಕಳು ಎಲ್ಲರೂ ನೋಡಬೇಕು ಎಂಬುದಕ್ಕೇನೋ ಮಾಡ್ತಾಳೆ ಅವಳು ಈ ಅವತಾರದಲ್ಲಿ ಮಾಡ್ತಾಳೆ. ಸೊ ಅದು ಜೊತೆಯಲ್ಲಿ ಇನ್ನೊಂದು ನಮಗೆ ಒಳಗಿನ ಮೀನಿಂಗು ಇರುತ್ತೆ ಇಲ್ಲಿ ಯಾವುದು ಅಂದರೆ ನಮಗೇನೋ ಅದು ಅನ್ವಯ ಆಗಬೇಕು. ನಮಗೇನೋ ಅಂದರೆ ಲಕ್ಷ್ಮೀ ಸಾತ್ವಿಕ ಅಭಿಮಾನಿಯಾದಂಥ ಲಕ್ಷ್ಮೀ ನಮ್ಮಲ್ಲಿ ಉದ್ಭವ ಆಗಬೇಕು ಅಂತ ಲಕ್ಷ್ಮಿಯ ವರ್ಣನೆಯನ್ನು ಮಾಡಿ ಆಮೇಲೆ ದೇವತೆಗಳಲ್ಲಿ ದೋಷಗಳು ಇದೆ ಅಂತ ಹೇಳಿ ಮುಕುಂದನಲ್ಲಿ ದೋಷ ಇಲ್ಲ ನಿರ್ದೋಷ ಅಂಬೋದನ್ನು ಸಮರ್ಥನೆ ಮಾಡಿದ ಮೇಲೆ ಲಗ್ನ ಆಗುತ್ತೆ. ಲಗ್ನ ಅಂದರೆ ಸೇರುವಿಕೆ ಮದುವೆ ಅಂತ ಹೇಳ್ತೀವಿ, ಮದುವೆ ಅಂದರೆ ಕಮಿಂಗ್ ಟುಗೆದರ್ ಅಂಬೋದು ಆಗುತ್ತೆ. ಹಾಗೆಯೇ ಇಲ್ಲಿ ಲಕ್ಷ್ಮಿ ಏನು ಕಮಿಂಗ್ ಟುಗೆದರ್ ನಮಗೇನು ಲಗ್ನ ಅಂದರೆ ನಮ್ಮ ಮದುವೆಯನ್ನು ಹೇಳ್ತಾ ಇಲ್ಲ, ಮದುವೆ ಯಾವತ್ತೋ ನಮಗೆಲ್ಲ ಆಗಿಬಿಟ್ಟಿದೆ ತಿರ್ಗಾ ಯಾಕೆ ಬೇಕಾಗಿದೆ. ಸೊ ಇಲ್ಲಿ ಲಗ್ನ ಏನು ಹೇಳ್ತಾ ಇರುತ್ತೆ ನಮಗೇನು ಈ ಜೀವಕ್ಕೇನು ಭಗವಂತನಿಗೇನು ಇರುವಂಥ ಈಶ ದಾಸ
ಅಂಬೋ ಒಂದು ಸಂಬಂಧ ನಮ್ಮಲ್ಲಿ ಬರಬೇಕು. ನಾವು ಯಾವತ್ತೂ ಭಗವಂತನ ದಾಸ ಅಂಬೋದು ಬರಬೇಕು, ಅವನು ಈಶ ಅಂಬೋದು ಬರಬೇಕು. ಆ ಮದುವೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನಾವು ಹೇಗೆ ಮಾಡಬೇಕು ಅಂದ್ರೆ ದೇವರಲ್ಲಿ ಯಾವತ್ತೂ ನಮಗೆ ದೋಷ ಚಿಂತನೆ ಎಂಬುದು ಬರಬಾರದು. ಎಲ್ಲ ದೇವತೆಗಳು ಪೂಜನೀಯರೇ ಇದ್ರೂ ಇವನೊಬ್ಬನಲ್ಲಿ ತಾರತಮ್ಯ ಇದೆ, ಇವನೊಬ್ಬನಲ್ಲಿ ದೋಷ ರಾಹಿತ್ಯ ಇದೆ ಅಂಬೋದನ್ನು ತಿಳಿಸ್ತಾ ಹೇಳ್ತಾರೆ. ಇಂತು ಚಿಂತಿಸಿ ರಮೆ ಸಂತ ರಾಮನ ಪದವ ಸಂತೋಷಮನದಿಂದ ಅವಳಿಗೆ ಅವನ ಮದುವೆ ಆಗ್ತಾಳಂತ ಸಂತೋಷವಾಗಿ ಇದೆ ಅಂತ ಹೇಳ್ತಾರೆ. ಅಂದರೆ ತಾನು ಅವನಿಗೆ ಪತಿ ಪತ್ನಿ ಭಾವದಲ್ಲಿ ಅವಳಿಗೆ ತನ್ನ ಸ್ವತಂತ್ರ ಹೋಗುತ್ತ ಹಾಗೆಲ್ಲ ಅವಳಿಗಿಲ್ಲ. ಅವಳು ಸಂತೋಷವಾಗೆ ಅವನಿಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಹೊರಡ್ತಾಳೆ. ಸಂತೋಷ ಮನದಿ ನೆನಮುತ್ತ ಸಂತೋಷ ಎರಡು ಸತಿ ಹೇಳ್ತಾ ಸಂತೋಷದಿಂದ ಅಂದರೆ ದೇವರು ಹತ್ತಿರ ಹೋಗ್ತೀವಿ ಎಂಬ ಒಂದು ಸಂತೋಷ. ನಮ್ಮನ್ನನ್ನು ಕರ್ಕೊಂಡು ಹೋಗ್ತಾಳೆ ಅವಳು, ದೇವರ ಹತ್ತಿರ ಹೋಗ್ತಾಳೆ ಅವಳು. ಸಂತೋಷ ಮನದಿ ನೆನಮುತ್ತ ತನ್ನ ಶ್ರೀಕಾಂತನಿದ್ದೆಡೆಗೆ ನಡೆದಾಳು ಅಂತ ಅವಳು ಅದು ಹತ್ತಿರ ಹೋಗ್ತಾಳಂತ ಅಂದರೆ ನಮ್ಮನ್ನು ಕರ್ಕೊಂಡು ನಮ್ಮಲ್ಲಿ ಆವಿರ್ಭಾವ ಆಗಿ ನಮ್ಮನ್ನು ದೇವರ ಹತ್ರ ಅವಳು ಕರ್ಕೊಂಡು ಹೋಗ್ತಾಳೆ ಅಂತ ಹೇಳ್ತಾರೆ. ಸೊ ಹಾಗೆ ದೇವರು ಆವಾಗ ಹೇಗಿದ್ದ ಅಂಬೋದನ್ನು ಮದುವೆ ಮನೆಯಲ್ಲಿ ಆ ದೇವರ ಒಂದು ಚಿಂತನೆ ಕೊಡ್ತಾರೆ. ಕಂದರ್ಪ ಕೋಟಿಗಳ ಕೆಲವ ಸೌಂದರ್ಯ ಅವನು ಅವನೇ ಸುಂದರ ಸುಂದರ ಪ್ರದ ಅವನು. ಸೊ ಅವನ ಆ ಸೌಂದರ್ಯ ತುಂಬ ಅತೀ ಸುಂದರನಾಗಿ ಬಿಕಾಸ್ ಎಲ್ಲ ಗುಣಗಳು ಇದೆ ಅಂತ ಇಷ್ಟು ಹೇಳಿದ್ದಾರೆ. ಅವನಲ್ಲಿ ಇಲ್ಲದ ಅವನಲ್ಲಿ ದೋಷ ಇಲ್ಲ, ಗುಣ ತುಂಬಿ ಇದೆ. ಸೊ ಆ ಸೌಂದರ್ಯ ಹೊರಗಿನ ಸೌಂದರ್ಯ ಒಳಗಿನ ಸೌಂದರ್ಯ ಭಗವಂತನಲ್ಲಿ ಇದೆ. ಆ ಒಂದು ಅದನ್ನು ನೋಡಿ ಇವನಲ್ಲಿ ಯಾವ ದೋಷವೂ ಇಲ್ಲ, ಇವನೇ ತನಗೆ ಪತಿ ಎಂದು ಆ ಎಂದವನ ಬಳಿಗೆ ನಡೆದಳು ಅಂತ ಹೇಳಿಬಿಟ್ಟು ಲಕ್ಷ್ಮಿ ಏನು ಮಾಡ್ತಾಳಂದ್ರೆ ಇತರರ ಸುರರ ಸುತ್ತ ನೋಡುತ್ತಾ ಅವಳು ಹೇಗೆ ಹೋಗ್ತಾಳಂದ್ರೆ ಎಲ್ಲರೂ ಈ ಕಡೆ ಸಾಲು ಸಾಲಾಗಿ ಎಲ್ಲರೂ ಕೂತಿದ್ದಾರೆ, ಎಲ್ಲರನ್ನು ನೋಡ್ತಾ ಹೋಗ್ತಾಳಂತೆ. ಯಾಕೆ ನೋಡ್ತಾ ಹೋಗ್ತಾಳಂದ್ರೆ ಲಕ್ಷ್ಮಿಯ ಕಡೆಗಣ್ಣ ನೋಟದಿಂದ ದೇವತೆಗಳಿಗೇನು ಎಲ್ಲ ಐಶ್ವರ್ಯವೂ ಬರುತ್ತೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ಅಂತ ಆಚಾರ್ಯ ಹೇಳಿದಂತೆ ಆ ಕಡೆಗಣ್ಣನಿಂದ ಎಲ್ಲ ದೇವತೆಗಳಿಗೇನು ಆ ಒಂದು ಕರುಣಾ ಕಟಾಕ್ಷ ಅವರ ಮೇಲೆ ಬಿಡುವಂತೆ ಮಾಡ್ತಾಳೆ ಮಾಡಿ ಆ ಅವರನ್ನು ನೋಡ್ತಾಳು ಹೊರತು ಮನಸ್ಸಲ್ಲಿ ಚಿತ್ತವ ಕೊಡದೆ ಅವ್ರ ಬಗ್ಗೆ ಏನು ಏನು ಕಾಳಜಿ ಏನು ಕೊಟ್ಟಿಲ್ಲ ಅವಳು ಅಂತ ಹೇಳ್ತಾರೆ. ಯಾಕೆಂದ್ರೆ ಅವನು ದೋಷರಹಿತನಾದ ಮನಸ್ಸಲ್ಲಿ ದೋಷರಹಿತನಾದಂಥ ಭಗವಂತನನ್ನೇ ಸ್ಮರಣೆ ಮಾಡ್ತಾಳೆ. ಸೊ ಅವಳು ನೋಟ ಹೇಗಿದೆ ಅಂದರೆ ಭಗವಂತನನ್ನು ಸ್ಮರಣೆ ಮಾಡಿ ಭಗವಂತನ ಮೂಲಕವಾಗೆ ಅವರನ್ನ ಮೇಲೆ ಕಣ್ಣಿಟ್ಲು ಅಂತ ಹೇಳ್ತಾರೆ. ಸೊ ಚಿತ್ತವ ಕೊಡದೆ ನಸು ನಗುತ್ತಾ ನಗು ಮುಖದಿಂದ ಲಕ್ಷ್ಮಿಯ ಚಿಂತನೆ ನಮಗೆ ಬರಬೇಕು ಅಂದರೆ ನಗುಮುಖದಿಂದ ಅವಳು ಇದ್ದಾಳೆ ಎಂಬ ಚಿಂತನೆ ಬರಬೇಕು ಅಂತ ಹೇಳ್ತಾರೆ. ಪುರುಷೋತ್ತಮನ ಕಂಡು ನಮಿಸಿದಳು, ಅಲ್ಲಿ ಬಂದು ನೀನೇ ಪುರುಷೋತ್ತಮ, ನೀನು ಗೀತೆಯಲ್ಲಿ ಬರುವಂಥ ಎರಡು ಪುರುಷರು ಕ್ಷರ ಪುರುಷರು ಅಕ್ಷರ ಪುರುಷರು ಇರುವಾಗ ನೀನೇ ಪುರುಷೋತ್ತಮ ಅಂತ ಅಲ್ಲಿ ಹೇಳಿರುವಂಥದ್ದು ಅದನ್ನು ವಾದಿರಾಜರು ಇಲ್ಲಿನೂ ತರ್ತಾರೆ. ಪುರುಷೋತ್ತಮ ಉತ್ತಮ ಪುರುಷ ಇವನೇ ಅಂತ ಹೇಳಿ ಏನು ಮಾಡ್ತಾಳಂದ್ರೆ ನಾನಾಗೋದು ಮದುವೆಯಲ್ಲಿ ಆಗುವಂಥ ಆ ಮದುವೆ ಹೇಗಿರುತ್ತೆ ಅಂಬೋದು ಒಂದು ಪಿಕ್ಚರನ್ನು ಕೊಡ್ತಾ ಬರ್ತಾರೆ. ನಾನಾ ಕುಸುಮಗಳಿಂದ ಮಾಡಿದ ಮಾಲೆ ಸೀರಾರಿ ತನ್ನ ಕರದಲ್ಲಿ ಆ ಮಾಲೆಯನ್ನು ಕೈಯಲ್ಲಿ ಇಟ್ಟುಕೊಂಡು ಅರವಿಂದ ಮಾಲೆ ಕೈಯಲ್ಲಿ ಇಟ್ಟುಕೊಂಡು ಅವನಿಗೆ ಮಾಲೆ ಕೊರಳಲ್ಲಿ ಮಾಲೆ ಹಾಕಲಿಕ್ಕೆ ಅವಳು ಹೋಗ್ತಾಳೆ ಅಂತ ಹೇಳ್ತಾರೆ. ಅದು ಹೋಗುವಾಗ ಆವಾಗೆ ಆ ಒಂದು ಮಂಗಳ ವಾದ್ಯಗಳು ಅಂತ ಹೇಳ್ತಾರೆ ಮದುವೆ ಮನೆಯಲ್ಲಿನೂ ಸರಿ ರಣರಂಗದಕ್ಕೆ ಹೋಗುವಾಗಲೂ ಸರಿ ವಾದ್ಯಗಳಿಂದಲೂ ಅದು ಮಂಗಳ ಶಬ್ದ ಮಂಗಳ ಆಗಲಿ ಅಂದರೆ ಇಲ್ಲಿ ಆಚಾರ್ಯರು ಏನು ಹೇಳ್ತಾರೆ ಅಂದರೆ ಒಂದು ಕಡೆ ಹೇಳ್ತಾರೆ ಐತ್ರೇಯ ಭಾಷೆಯಲ್ಲಿ ಒಂದೊಂದು ನಾವು ಮಾಡುವಂಥ ಸ್ವರಗಳಿಂದ ಭಗವಂತನನ್ನು ಸ್ತುತಿ ಮಾಡ್ತೀವಿ ಹಾಗೆ ಅಂದರೆ ಧ್ವನಿಗಳು ಆ ಒಂದು ಶಬ್ದ ಮೂಲಕ ಒಂದೊಂದು ಶಬ್ದ ಇದೆಲ್ಲ ಒಂದು ಶಬ್ದದ ಮೂಲಕವೂ ಭಗವಂತನ ಆ ಒಂದು ಕೀರ್ತಿಯ ಶಬ್ದ ಹೇಳತ್ತ ಒಂದೊಂದು ಶಬ್ದಕ್ಕೇನು ಅರ್ಥ ಉಂಟು ಅಂತ ಹೇಳಿ ಆ ಒಂದು ಶಬ್ದಗಳು ವಾದ್ಯಗಳು ಅನೇಕ ವಾದ್ಯಗಳನ್ನು ಇಲ್ಲಿ ಹೇಳ್ತಾರೆ. ಅನೇಕ ವಾದ್ಯಗಳು ಊಟ ಬೊಂಬಟ್ಟೆಯ ತೊಟ್ಟ ಆಭರಣ ಇಟ್ಟ ನವರತ್ನ ಮುಕುಟವು ಅಂದ್ರೆ ಏನೇನು ಅವನು ಧರಿಸಿದ್ದಾನಂತ ಫಸ್ಟ್ ಹೇಳ್ತಾರೆ. ಹೇಳುವಾಗ ಅವನು ವಸ್ತ್ರಗಳನ್ನು ಚೆಂದಾಗಿ ಉತ್ತಮವಾದ ವಸ್ತ್ರಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ, ಆಮೇಲೆ ನವರತ್ನ ಮುಕುಟ ಇಟ್ಟುಕೊಂಡಿದ್ದಾನೆ ದೇವರು, ಆಮೇಲೆ
ಕೈಯಲ್ಲಿ ಬಳೆಗಳು, ಕೈಯಲ್ಲಿ ಕಡಗಗಳು ಅಂತ ಹೇಳ್ತಾರೆ. ಅದು ಯಾವುದು ಅಂದರೆ ಕಡಗಗಳು ಆ ಶಬ್ದ ಮಾಡುತ್ತಂತ. ಕೈಯಲ್ಲಿ ಇರುವಂಥ ಬಳೆಗಳು, ಕಾಲಲ್ಲಿ ಇರುವಂಥ ಗೆಜ್ಜೆಗಳು ಏನು ಶಬ್ದ ಮಾಡುತ್ತಂದ್ರೆ ದುಷ್ಟ ಮರ್ದನನೆಂಬ ಅಂತ ಹೇಳಿ, ದುಷ್ಟರನ್ನು ರಕ್ಷಣೆ ಮಾಡುವಂಥ ದೇವತೆಗಳು. ಮರ್ದನ ಮಾಡುವವರಿಗಿಂತ ನಿಯಮನ ಮಾಡುವನು ಯಾರು, ದುಷ್ಟರನ್ನ ಸಂಹಾರ ಮಾಡುತ್ತಾರೋ ಅವರನ್ನ ನಿಯಮನ ಮಾಡುವನು ಅಂತ ಒಂದು ಅರ್ಥ ತಗೊಳ್ತಾರೆ. ಸೊ ಆ ಶಬ್ದದಿಂದ ಅದು ಬರುತ್ತೆ, ಧ್ವನಿಯಿಂದಲೂ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಕಾಲ್ ಗೆಜ್ಜೆ ಮುಂತಾದೆಲ್ಲ ಹಾಕ್ಕೊಳ್ತಾರೆ. ಆ ಧ್ವನಿ ಬಂದಾಗ ದುಷ್ಟ ಮರ್ದನ ದುಷ್ಟರನ್ನ ಸಂಹಾರ ಆಗಲಿ, ದೈತ್ಯ ಶಕ್ತಿಗಳು ಹೊರಟೋಗಲಿ ನಮಗೆ ಅಂತ ಆ ಶಬ್ದ. ಕಾಲ್ ಗೆಜ್ಜೆಗಳು, ಆ ಕಿಂಕಿಣಿಗಳು, ಉಡಿಯಾನದಲ್ಲಿ ಇರುವಂಥ ಕಿಂಕಿಣಿಗಳು ಇದು ಮಾಡುತ್ತೆ, ಕೈಯಲ್ಲಿ ಇರುವಂಥ ಬಳೆಗಳು ಇದು ಮಾಡುತ್ತೆ, ಈ ಶಬ್ದಗಳನ್ನು ಮಾಡುತ್ತೆ. ಶಬ್ದ ಮೂಲಕವಾಗಿ ಆ ದುಷ್ಟರ ದೂರ ಹೋಗುವಂತೆ ಮಾಡುತ್ತೆ ಆ ಶಬ್ದಗಳು. ಏನು ಶಬ್ದಗಳು ಹೇಳುತ್ತೆ ಅಂದರೆ ಭಗವಂತನ ಮಹತ್ವವನ್ನು ಅಲ್ಲಿ ಇದ್ದು ಆ ಧ್ವನಿ ಮೂಲಕವಾಗಿ ದೇವತೆಗಳು ಹೇಳ್ತಾರಂತೆ. ಆ ಧ್ವನಿ ಕೇಳಿ ಅವರೆಲ್ಲ ಓಡ್ಬಿಡ್ತಾರಂತ ಅದನ್ನು ಹೇಳ್ತಾರೆ. ಆಮೇಲೆ ರಣವಾದ್ಯಗಳು ಅಂತ ಇರುತ್ತೆ. ರಣವಾದ್ಯಗಳು ಅಂದರೆ ಇಲ್ಲಿ ಅಂತ ಹೇಳ್ತಾರೆ ಕೊಂಬು, ಕೊಂಬು ಅಂದರೆ ಶೃಂಗ ಅಂತ ಹೇಳ್ತಾರೆ. ಶೃಂಗ ಅಂದರೆ ಯಾವುದು ಅಂದರೆ ಸೀಳಿ ಬಿಡುತ್ತೆ. ಆ ಒಂದು ಹಾಣ್ ಅಂತ ಹೇಳ್ತೀವಲ್ಲ, ಅದು ಹಾಣ್ ಅದು ಬುಲ್ ಫೈಟ್ಲಿ ಇಲ್ಲ ನೋಡೋವಾಗ ಹಾಣ್ ಇದ್ರೆ ಅದು ಸೀಳಿ ಬಿಡುತ್ತೆ. ಸೊ ಹಾಗೆ ಆ ವಾದ್ಯವನ್ನು ಹೇಳ್ತಾರೆ, ಆ ಕೊಂಬನ್ನು ಇಟ್ಟುಕೊಂಡು ಆ ಒಂದು ಅದು ಮೂಲಕವಾಗಿ ವಾದ್ಯ ಮಾಡುವಾಗ ಯಾರನ್ನ ಸೀಳುತ್ತೆ ಅಂದರೆ ಇದು ರಣರಂಗದಲ್ಲಿ ಯಾರನ್ನ ಸೀಳಬೇಕು, ದೈತ್ಯರು ದುಷ್ಟರು ಅವರನ್ನೇ ಸೀಳಬೇಕು. ಸೊ ಮಂಗಳ ಆಗ್ತಾ ಇದೆ, ಮದುವೆ ಆಗ್ತಾ ಇದೆ, ಒಳ್ಳೇದಾಗ್ತಾ ಇದೆ, ದುಷ್ಟಶಕ್ತಿಗಳೆಲ್ಲ ಹೋಗಲಿ. ಅವತ್ತು ಮಾತ್ರ ಇಲ್ಲ, ಯಾವತ್ತು ನಮ್ಮ ಜೀವನದಲ್ಲಿ ದುಷ್ಟಶಕ್ತಿಗಳು ನಮ್ಮ ಹತ್ರ ಬರಬಾರ್ದು ಅಂತ ಅದು ಹೇಳುತ್ತಂತೆ. ಅಲ್ಲಿ ಇದ್ದು ಆ ಧ್ವನಿ ಮೂಲಕವಾಗೆ ಅಲ್ಲಿ ಪ್ರತಿಯೊಂದು ಕಡೆಯನ್ನು ಇರುವಂತಹ ದೇವತೆಗಳು ಹೇಳ್ತಾರಂತೆ. ಸೊ ಅದಕ್ಕೆ ಕೊಂಬುಂಗ ಹೇಳ್ತಾರೆ. ಆಮೇಲೆ ಚೆಂಗಗಳು ಅಂದರೆ ಚೆಂಕಹಳೆ ಅಂತ ಹೇಳ್ತಾರೆ ಅದನ್ನು ಬಿಡಿಸಿ. ಚೆಂಕಹಳೆ ಅಂದರೆ ಚೆಂಬು, ಚೆಂಬು ಚೆಂಬು ಥರ ಇರುವಂಥದ್ದು. ಚೆಂಬುದಲ್ಲಿ ಕಹಳೆ ಅಂದರೆ ಆ ಒಂದು ನೀರಿನಿಂದ ಶಬ್ದ ಬರುತ್ತೆ ಅಂತ ಕಾಣಿಸುತ್ತೆ. ಸೊ ಅಲ್ಲಿ ಏನು ಅಂದರೆ ಆ ಚೆಂಪಲ್ಲಿ ನೀರಿನಿಂದ ಬರುವಂಥ ಆ ಧ್ವನಿಗಳು ಆ ಒಂದು ಸುಖಪ್ರದ, ದೈತ್ಯರು ದುಷ್ಟಶಕ್ತಿಗಳು ಹೋಗೋದು ಅಂತಾದರೆ ಆ ಒಂದು ಒಳ್ಳೆಯದು ಬರಬೇಕು, ಆ ಒಂದು ಸುಖ ಬರಬೇಕು ಎಂಬುದನ್ನು ಅದು ತಿಳಿಸಿಕೊಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ತಾಳ ಮತ್ತಾಳೆಗಳು ಅಂದರೆ ತಾಳ ಮತ್ತಾಳ ಇದೆಲ್ಲ ಹೇಳುವಾಗ ತಾಳ ಅಂದರೆ ತಾಳ ಎಂಬುದು ಒಂದು ಅಬ್ರಿವೇಷನ್ ಅಂತ ಹೇಳ್ತಾರೆ. ತಾಳ ಅಂದರೆ ತಾಂಡವಂ ಲಾತಿ ಅಂತ. ತಾಂಡವಂ ಅಂದರೆ ಆ ಒಂದು ಒಂದು ಡಾನ್ಸ್ ಥರ, ಡಾನ್ಸ್ಗೆ ಹಾಕುವಂಥ ತಾಳಗಳು, ಅದು ಮೂಲಕವಾಗಲೂ ಆ ಒಂದು ದುಷ್ಟಶಕ್ತಿ ಹೋಗುತ್ತೆ, ಒಳ್ಳೆಯ ಒಂದು ಮಂಗಳ ಆಗತ್ತೆ ಎಂಬುದಕ್ಕೆ ಈ ವಾದ್ಯಗಳನ್ನೆಲ್ಲ ಹೇಳ್ತಾಳೆ. ಮತ್ತಳೆಗಳು ಅಂದರೆ ಇದು ಬೇಸಿ ಮರ್ದನ ಮಾಡುವಂಥದ್ದು ಅಂತ. ನಾವು ಬಾಡಿಸೋವಾಗ ಎರಡು ಕಡೆನೂ ಆಗುತ್ತಲ್ಲ, ಸೊ ಹಾಗೆ ಅದು ಮಾಡೋದು. ಮತ್ತು ಮುರ ಅಂಬೋ ಆ ಒಂದು ಇನ್ನೊಂದು ಅದಕ್ಕೆ ಸಂಬಂಧಪಟ್ಟ ವಾದ್ಯಗಳೆಲ್ಲ, ಅನೇಕ ವಾದ್ಯಗಳು ಆ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಉಡುಪಿಯಲ್ಲಿನೂ ಅನೇಕ ವಾದ್ಯಗಳು ಇವತ್ತು ಬಾಡಿಸ್ತಾರಂತ ಹೇಳ್ತಾರೆ. ಸೊ ಬೇರಿಗಳು, ಬೇರಿ ಮತ್ತು ಬೇರಿ ತಂಬಟ್ಟೆ, ತಂಬಟ್ಟೆ ಅಂತ ಹೇಳ್ತಾರೆ. ತಂಬಟ್ಟೆ ಅಂತ ಹೇಳುವಾಗ ಅದು ದೈತ್ಯ, ಆ ಶಬ್ದಗಳು ದುಷ್ಟಶಕ್ತಿಗಳನ್ನು ಓಡಿಸುವಂಥ ಅನೇಕ ರೀತಿಯಿಂದ ವರ್ಣನೆ ಮಾಡ್ತಾ ಹೋಗ್ತಾರೆ. ಸೊ ಬೇಸಿಕಲಿ ಓವರಾಲ್ ಹೇಳುವಂಥದ್ದು ಏನು ಅಂದರೆ ದುಷ್ಟಶಕ್ತಿಗಳೆಲ್ಲ ಹೋಗಲಿ, ಒಳ್ಳೆ ಮಂಗಳವಾದದ್ದು ಬರಲಿ ಎಂಬುದಕ್ಕೆ ಇದಕ್ಕೆ ಮಂಗಳವಾದ್ಯ ಅಂತ ಹೇಳ್ತಾರೆ. ಮದುವೆ ಮನೆಯಲ್ಲಿ ಮಂಗಳವಾದ್ಯ ನೋಡ್ತೀವಿ ನಾವು. ಸೊ ಬೊಂಬೊಂ ಎಂಬ ಶಂಖವನ್ನು ಊದುತ್ತಾರೆ ಅಂತ ಹೇಳ್ತಾರೆ. ಶಂಖ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ಶಂಖವಾದ್ಯದಿಂದ, ನಾರಾಯಣ ವರ್ಮದಲ್ಲಿ ಹೇಳುವಾಗ ಹೇಳ್ತಾರೆ ಶಂಖದ ಧ್ವನಿ ಏನು ಮಾಡುತ್ತೆ ಅಂದರೆ ಆ ಧ್ವನಿ ಎಷ್ಟು ಕಡೆ ಹೋಗುತ್ತೆ, ಎಷ್ಟು ದಿಕ್ಕುಗಳನ್ನು ಮುಟ್ಟುತ್ತೋ ಅಲ್ಲಿ ಇರುವಂಥ ದೈತ್ಯರು ಮಾತ್ರ ಅಲ್ಲ, ದೈತ್ಯರ ಹೆಂಡಂದರು ಆ ಗರ್ಭಿಣಿಯಾಗಿ, ಅವ್ರ ಗರ್ಭಿಣಿಗಳು ಆಗೋದಿಲ್ಲ, ಅವರು ಗರ್ಭದಲ್ಲಿ ಏನೇನು ದೈತ್ಯ ಶಿಶು ವಂಶಗಳು ಹುಟ್ಟುತ್ತೋ ಅದನ್ನೂ ಅದು ಭೇದ ಮಾಡುತ್ತೆ, ಅದನ್ನು ಸೀಳಿ ಹಾಕುತ್ತೆ ಶಂಖ ಅಂತ ಹೇಳ್ತಾರೆ. ಆವಾಗ ಶಂಖ ಇನ್ನೂ ಏನಾದ್ರು ಇದೆಯಾ ಅಂದರೆ ಪ್ರತಿ ವಾದ್ಯಕ್ಕೇನು ಗುಡ್ ಸೈಡ್ ಬ್ಯಾಡ್ ಸೈಡ್, ದೈತ್ಯರನ್ನು ಹೋಗಲಾಡಿಸುವಂಥದ್ದು, ಒಳ್ಳೆಯದನ್ನು ತರುವಂಥದ್ದು, ಈ ಥರ ಎರಡು ಇರುತ್ತೆ ಶಂಖ. ಇನ್ನೊಂದು ಏನು ಮಾಡುತ್ತಂದ್ರೆ ಶಂಖ ಅಂದರೆ ಶಮ್ ಅಂದರೆ ಸುಖ ಆಗತ್ತೆ, ಖನತಿ ಸುಖಂ ಖನತಿ ಅಂದರೆ ಖನನ ಮಾಡುವುದು ಅಂದರೆ ನಮ್ಮ ಒಳಗೆ ಹೊರಗಡೆಯಿಂದ ಬರುವಂಥ ಸುಖ, ನಮಗೆ ಹೊರಗಿನ ವಸ್ತುವಿಂದ ಬರುವಂಥ ಸುಖ ಎಂಥದ್ದು ಅಂದರೆ ಆ ವಸ್ತು ಇರೋ ತನಕ ನಮಗೆ ಸುಖ ಇರುತ್ತೆ,
ಒಳಗಿಂದ ಬರುವಂತಹ ಸುಖ ಅದು ಒಳಗೆ ಒಳಗೆ, ಅದಕ್ಕೆ ವಸ್ತುಗಳು ಬೇಕಾಗೇ ಇಲ್ಲ, ಒಳಗಿಂದ ಬರ್ತಾನೇ ಇರುತ್ತೆ ಸುಖ. ಸೊ ಅದನ್ನು ಕೊಡುತ್ತ ಶಂಖವಾದ್ಯ ಅಂತ ಶಂಖವಾದ್ಯವನ್ನ ಹೇಳಿ ಮದುವೆ ಮನೆಯಲ್ಲಿ ಇದೆಲ್ಲ ಈ ವಾದ್ಯಗಳನ್ನ ಹೇಳಿ ಆಮೇಲೆ ಷೋಡಶ ಉಪಚಾರ. ಹಳೆಯ ಬಂದಿದ್ದಾನೆ, ಹಳೆಯನಲ್ಲಿ ಹೇಳ್ತಾರೆ, ಹಳೆಯನಲ್ಲಿ ಮದುವೆ ಮನೆಯಲ್ಲಿ ಏನು ಚಿಂತನೆ ಅಂದ್ರೆ ಹಳೆಯನಲ್ಲಿ ಶ್ರೀಧರ ರೂಪ ಭಗವಂತನನ್ನ ಚಿಂತನೆ ಮಾಡಬೇಕು, ಆ ಶ್ರೀರೂಪವನ್ನ ಹುಡುಗಿಯಲ್ಲಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆವಾಗ ಹುಡುಗಿಯ ತಂದೆ ಹಳೆಯನಿಗೆ ಶ್ರೀಧರ ರೂಪವಾದಂತಹ ಹುಡುಗನಲ್ಲಿ ಷೋಡಶ ಉಪಚಾರ ನಾವು ಹೇಳ ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಇದೆಲ್ಲ ಷೋಡಶ ಉಪಚಾರಗಳು ನಾವು ದೇವರಿಗೆ ಮಾಡುವಂಥ ಹಳೆಯನಿಗೇನು ಆ ಷೋಡಶ ಉಪಚಾರಗಳನ್ನು ಮಾಡಿ ಮಾಡಿ ಮಗಳನ್ನು ಒಕ್ಕಿದ ಮನದಿಂದ ಮಗಳನ್ನು ದಾರೆ ಎರೆದು ಕೊಡ್ತಾನೆ ವರುಣದೇವರು ಲಕ್ಷ್ಮಿಗೆ ನಾರಾಯಣನ ಜೊತೆಯಲ್ಲಿ ವಿವಾಹ ಮಾಡಿ ಕೊಡ್ತಾನೆ ಅಂತ ಹೇಳ್ತಾರೆ. ಸೊ ವಿವಾಹದಲ್ಲಿ ಹಾಗೆ ಹಾಗೆ ಏನೇನೆಲ್ಲ ಸಿಗ್ನಿಫಿಕೆನ್ಸ್ ಎಂಬುದನ್ನು ಅದನ್ನು ವಾದಿರಾಜರಲ್ಲಿ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ವೇದೋಕ್ತ ಮಂತ್ರ ಇರಬೇಕು, ವೇದದಿಂದ ಮದುವೆಯಾದ ಶ್ರೀಧರ ರೂಪ ಶ್ರೀರೂಪ, ಶ್ರೀಧರ ರೂಪ ಇದೆಯೋ ಶ್ರೀರೂಪ ಅವರಲ್ಲಿ ಇದೆಯಾ ಇಲ್ಲವೋ ಮದುವೆ ಹುಡುಗ ಹುಡುಗಿ ಇಲ್ಲಿ ಅಂದ್ರೆ ಇಷ್ಟು ತನಕ ಇಲ್ಲದಿದ್ದರೂ ನಡೆಯುತ್ತ, ಈವಾಗನಾರು ಬರಲಿ, ಈವಾಗ ಇಬ್ಬರು ಸೇರಿ ಬಂದಿದ್ದಾರೆ, ಈವಾಗ ಬರಲಿ, ಅವನಲ್ಲಿ ಶ್ರೀಧರ ರೂಪ ಇವಳಲ್ಲಿ ಶ್ರೀರೂಪ ಬರಲಿ ಎಂಬೋ ಒಂದು ಪ್ರಾರ್ಥನೆ. ಅದಕ್ಕೆ ನಾವು ಅಂತರ್ಪಟ ಅಂತ ಒಂದು ಸ್ವಸ್ತಿ ವಚನಗಳನ್ನು ಹೇಳಿ ಮಾಡ್ತೀವಿ. ಅದು ಹೇಳೋದು ಇಲ್ಲಿ ಹೇಳ್ತಾರೆ ವೇದೋಕ್ತ ಮಂತ್ರ ಹೇಳಿ ವಸಿಷ್ಠನಾರದ ಅಂತ ಹೇಳ್ತಾರೆ. ಆ ಒಂದು ಅಂತರ್ಪಟ ಹಿಡ್ಕೊಂಡು ಹಾಡು ಹೇಳೋರು ಯಾರು ಅಂದರೆ ಅದು ವಸಿಷ್ಠ ಮುಂತಾದ ಋಷಿಗಳು ಈ ಬ್ರಾಹ್ಮಣರಲ್ಲಿ ಇತ್ತು ಆ ಒಂದು ಮಂಗಳವನ್ನು ಹೇಳ್ತಾರಲ್ಲ ಮುಹೂರ್ತಕ್ಕೋಸ ಸುಲಗ್ನೆ ಸಾವಧಾನ ಅಂತ ಮೆಲ್ಲ ಹೇಳ್ತಾ ಆ ಮುಹೂರ್ತವನ್ನು ಒಂದು ಮುಹೂರ್ತಕ್ಕಾಗೆ ಮೆಲ್ಲಗೆ ಅವರು ಕಾಯ್ತಾ ಇರ್ತಾರಂತ. ಮುಹೂರ್ತ ಯಾಕೆ ಅಂದರೆ ಬರೀ ಮುಹೂರ್ತ ಯಾವುದು ಅಂತ, ಬರೀ ಒಂದು ನಮಗೆ ಟೈಮ್ 48 ಮಿನಿಟ್ಸು ಅದು ಮಾತ್ರ, ಇಟ್ಸ್ ನಾಟ್ ದ ಜಡ ಟೈಮ್ ಮಾತ್ರ ಅಲ್ಲ, ಈ ಮುಹೂರ್ತಕ್ಕೆ ಧರ್ಮ ಮತ್ತು ಮೂರ್ತಿ ಎಂಬುವಳಲ್ಲಿ ಹುಟ್ಟಿದ ಮಕ್ಕಳು ಅವರೇ ಇದಕ್ಕೆ ಅಭಿಮಾನಿಗಳಾಗಿರ್ತಾರೆ. ಸೊ ಮುಹೂರ್ತ ಬರುತ್ತೆ ಅಂದರೆ ಬರೀ ಜಡ ಅಲ್ಲ, ಅಲ್ಲಿ ಆ ಒಳ್ಳೆಯದನ್ನು ತರಲಿಕ್ಕೆ ಆ ಕಾಲದ ಒಂದು ಅವಯವ, ಇಟ್ಸ್ ಅ ಫ್ರ್ಯಾಕ್ಷನ್ ಆಫ್ ದ ಟೈಮ್. ಸೊ ಆ ಸಮಯವನ್ನು ನಿಯಂತ್ರಣ ಮಾಡುವಂಥ ದೇವತೆಗಳು ಅವರು ಒಟ್ಟಿಗೆ ಅವರು ಬರಬೇಕು ಅಂತ ಅವ್ರಿಗಾಗಿ ನಾವು ಆ ಒಂದು ನಿರೀಕ್ಷೆ ಮಾಡುತ್ತಾ ಇರಬೇಕಂತ. ಆವಾಗ ಆ ಟೈಮ್ಲಿ ಎಲ್ಲರೂ ಅದು ಹಾಡುಗಳು ಎಷ್ಟೆಷ್ಟು ಹಾಡುಗಳು ಹೇಳಬೇಕು, ಎಲ್ಲರೂ ಅದನ್ನು ವೇದೋಕ್ತವಾಗಿ ಅದನ್ನು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಏನು ಅಂದರೆ ಸೂರ್ಯಾಸುಕ್ತ ಎಂಬುದನ್ನೇ ಹೇಳ್ತಾರೆ ಅಂತ ಹೇಳ್ತಾರೆ. ಇದು ಏನು ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಸೂರ್ಯಾಸುಕ್ತ ಅಂದರೆ, ಆವಾಗ ಪ್ರಾರ್ಥನೆ ಬಂದು ಸೂರ್ಯನಿಗೆ ಒಂದು ಮಗಳಂತೆ, ಸವಿತ್ರ ನಾಮಕ ಸೂರ್ಯನಿಗೆ ಸೂರ್ಯ ಎಂಬೋ ಹೆಸರಿನಿಂದಲೇ ಒಂದು ಮಗಳಿದ್ದಳಂತ. ಆ ಮಗಳು ಅವಳು ತುಂಬ ಋಷಿಣಿಯವಳು, ಅವಳು ಈ ಮಂತ್ರವನ್ನು ಸೂರ್ಯಾಸುಕ್ತವನ್ನು ಒಂದು ಸಿ ಇಸ್ ಅ ಸೀಯರ್ ಆಫ್ ದಟ್ ಮಂತ್ರ. ಆ ಸೀಯರ್ ಅಂದರೆ ಮಂತ್ರವನ್ನು ನೋಡಿದ್ದಾಳೆ ಅಂತ ಅರ್ಥ ಅಲ್ಲ, ಆ ಮಂತ್ರದಲ್ಲಿ ಇರುವಂಥ ಆ ಭಗವಂತನ ರೂಪವನ್ನು ನೋಡಿದ್ದಾಳೆ. ಸೊ ಅದನ್ನು ಈವಾಗಲೂ ನಮಗೆ ಅಂತಃಪಟ ಹಿಡಿಯುವಾಗ ಆ ಕೆಲವು ಮಂತ್ರಗಳನ್ನು ಹೇಳ್ತಾರೆ, ಅದಕ್ಕೆ ಈಕ್ವಲೆಂಟ್ ಆಗಿರುವಂಥ ಆ ಒಂದು ಸ್ತೋತ್ರಗಳನ್ನೆಲ್ಲ ಆ ಟೈಮ್ ಹೇಳ್ತಾರೆ. ಬೇಸಿಕಲಿ ಅಲ್ಲಿ ಬರುವಂತೆ ಅದು ಏನು ಅಂದರೆ ಈ ಮಗಳಿಗೆ ಅಂದರೆ ಯಾಕೆ ಹೆಣ್ಮಗಳಿಗೆ ಇಷ್ಟು ಒಂದು ಹೇಳ್ತಾರೆ, ಗಂಡು ಹುಡುಗರಿಗೆ ಏನು ಹೇಳಲ್ಲವೇ ಅಂತ ಒಂದು ಕ್ವಶನ್ ಬಂದರೆ, ವರನಿಗೆ ಆಲ್ರೆಡಿ ಎಲ್ಲ ಸಂಸ್ಕಾರ ಉಪನಯನ ಸಂಸ್ಕಾರ ಆಗಿದೆ, ಆಮೇಲೆ ಗುರುಕುಲಕ್ಕೆ ಐಡಿಯಲ್ ಸಿಚುವೇಶನ್, ಗುರುಕುಲಕ್ಕೆ ಹೋಗಿ ವಿದ್ಯಾಭ್ಯಾಸ ಆಗಬೇಕು, ಆ ವಿದ್ಯಾಭ್ಯಾಸದಲ್ಲಿ ಗುರುವಿನಿಂದ ಹೇಗೆ ಜೀವನವನ್ನು ನಡೆಸಬೇಕು ಏನು ಪರ್ಪಸ್ ಎಲ್ಲ ಅವನು ಚೆಂದಾಗಿ ತಿಳ್ಕೊಂಡು ಬಂದಿದ್ದಾನೆ ಹುಡುಗ, ಅದಕ್ಕೆ ಸಮಾವರ್ತನೆ ಅಂತ ಮಾಡ್ತಾರೆ. ಕೊನೆಯಲ್ಲಿ ಬರೋದು ಸಮಾವರ್ತನೆ ಮಾಡಿ ಅವ ಹುಡುಗನನ್ನು ಕರ್ಕೊಂಡು ಬರ್ತಾ ಅಂದರೆ ಹೀ ಈಸ್ ಆಲ್ರೆಡಿ ಎ ಗ್ರ್ಯಾಜುಯೇಟ್ ಇನ್ ಅಕಾಡೆಮಿಕ್ಲಿ ಮಾತ್ರ ಇಲ್ಲ, ಮೋರ್ ದನ್ ಅಕಾಡೆಮಿಕ್, ಆಧ್ಯಾತ್ಮಿಕದಲ್ಲಿ ಹೀ ಈಸ್ ಸಪೋಸ್ ಟು ಬಿ ಹಿ ಹ್ಯಾಸ್ ಗ್ರ್ಯಾಜುಯೇಟೆಡ್. ಸೊ ಅದಕ್ಕೆ ಅವನಿಗೆ ಆಲ್ರೆಡಿ ಹೀ ಹ್ಯಾಸ್ ಆಲ್ ದ ಪ್ರೊಟೆಕ್ಷನ್, ಸಂಧ್ಯಾ ವಂದನ ಆಗಲಿ ವೇದ ಕಾರ್ಯಗಳಾಗಲಿ ಎಲ್ಲ ಮಾಡಿ ಹೀ ಈಸ್ ಆಲ್ರೆಡಿ ಹಿ ಹ್ಯಾಸ್ ದ ಕವಚದಂತೆ ಅವನಿಗೆ ಆಲ್ರೆಡಿ ಇದೆ. ಸೊ ಹುಡುಗಿಯರು ಬರುವಾಗ ಜಸ್ಟ್ ಒಂದು ಥಿಯರಿ, ತಾಯಿ ಮನೆಯಲ್ಲಿ ಬೇಸಿಕಲಿ ಬೇಕಾದ ಕಾಂಡಕ್ಟ್ ಕ್ಯಾರೆಕ್ಟರ್ ಅದೆಲ್ಲ ವ್ಯಾಲ್ಯೂಸು ಈ ಎಂಬೋ ಒಂದು ಒಂದು ಪಾತ್ರಕ್ಕೆ ಹೇಗೆ ಬುಡ ಇರಬೇಕು ಆ ಬುಡವನ್ನು ಒಂದು ತಾಯಿ ತಂದೆಯರು ಕೊಟ್ಟಿದ್ದಾರೆ ಆಲ್ರೆಡಿ, ಬಟ್ ಇಟ್ ಈಸ್ ನಾಟ್
ಇನ್ನು ಶಿಕ್ಷಾ ಒಂದು ಅಧ್ಯಾಯ ಅವನಿಗೆ ಒಂದು ಪ್ರಾಪರ್ ಸ್ಟಡೀಸ್ ಇನ್ನೂ ಬಂದಿಲ್ಲ. ಅದಕ್ಕೆ ತರಬೇತಿ, ಅದಕ್ಕೆ ಈ ಸೂರ್ಯ ಸುತ್ತ ಹೇಳುವಾಗ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರಂತೆ, ನಿನಗೆ ಫಸ್ಟು ನಾನು ಈ ಮಗ ಈ ಹುಡುಗಿಯನ್ನು ಆ ಹುಡುಗನಿಗೆ ಕೊಡ್ಲಕ್ಕೆ ಮುಂಚೆ ಫಸ್ಟ್ ನಾನು ಬಂದು ಈ ಹುಡುಗಿಯನ್ನು ಚಂದ್ರನಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕೆ ಚಂದ್ರನಿಗೆ ಕೊಡ್ತೀನಿ ಅಂದರೆ, ಚಂದ್ರ ಮನಸ್ಸಿನ ಅಭಿಮಾನಿ ದೇವತೆ, ಆ ಮನಸ್ಸು ಸರಿಯಾಗಿರಬೇಕು. ಅವಳಿಗೆ ಪ್ರಾರ್ಥನೆ ಮಾಡ್ತಾರೆ, ಈ ಹುಡುಗಿಯಲ್ಲಿ ಮನಸ್ಸು ಚಂದಾಗಿರಬೇಕು, ಅವಳು ಅವಳಿಗೆ ಮನಸ್ಸಲ್ಲಿ ಚಂದ್ರ ನೋಡುವಾಗ ಆಹ್ಲಾದ ಬರುತ್ತೆ, ನಮಗೆ ಕಾಮ್ನೆಸ್ ಬರುತ್ತೆ. ಆ ಚಂದ್ರ ಮನಸ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತಾಳುವಿಕೆ ಎಲ್ಲವೂ ಬೇಕಾಗಿರುತ್ತೆ. ಗಂಡನಿಗೇನು ಇರಬೇಕು, ಆ ಸಂಸ್ಕಾರ ಅವನಿಗೆ ಆಲ್ರೆಡಿ ಆಗ್ಬಿಟ್ಟಿದೆ, ಹೆಣ್ಣಿಗೆ ಇರಬೇಕು. ಸೊ ಫಸ್ಟ್ ಚಂದ್ರನಿಗೆ ಅವಳಿಗೆ ಕೊಡ್ತಾಳಂತ, ಚಂದ್ರನಿಗೆ ಕೊಟ್ಟು ಬಿಟ್ಟು ಎರಡನೇ ಅವಳಾಗಿ ಏನ್ ಮಾಡ್ತಾರಂದ್ರೆ, ಅದನ್ನ ಅವಳನ್ನ ಗಂಧರ್ವ ವಿಶ್ವಾವಸು ಅಂಬೋ ಗಂಧರ್ವನಿಗೆ ಮದುವೆ ಮಾಡಿ ಕೊಡ್ತಾರೆ. ಮದುವೆ ಅಂದ್ರೆ ಪತಿ ಅಂದ್ರೆ ಆ ಗಂಧರ್ವ ವಿಶ್ವಾವಸುವನ್ನ ಅಲ್ಲಿ ಕರೀತಾರಂತ. ಯಾಕೆ ಅಂದ್ರೆ ಗಮ್ ದರ ಅಂದ್ರೆ ಗಮ್ ಅಂದ್ರೆ ವಾಕ್ಗಳು, ವಾಕನ್ನ ಧಾರಣೆ ಮಾಡಿರುವಂಥ ಅಂದ್ರೆ ಏನು ಅಂದ್ರೆ, ಒಂದು ಹೆಣ್ಣು ಮಾತಾಡುವಾಗ ಒಂದು ಮನೆಗೆ, ತಾಯಿ ಮನೆಯಿಂದ ಇನ್ನೊಂದು ಮನೆಗೆ ಹೋದಾಗ ಅವರು ಹೇಗಿರ್ತಾರೋ ಏನೋ, ನಮ್ಮ ನಾಲಿಗೆ ನಮ್ಮ ಅಧೀನದಲ್ಲಿ ಇರಬೇಕು, ಮಾತಲ್ಲಿ ನಂಜಿ ಇರಬಾರದು, ಮಾತು ದೇವರ ಬಗ್ಗೆ ಇರಬೇಕು, ಒಳ್ಳೆ ರೀತಿಯಿಂದ ಇರಬೇಕು ಅಂಬೋದಕ್ಕೆ ಈ ಗಂಧರ್ವನಿಗೆ ಮದುವೆ ಮಾಡಿಕೊಟ್ಟು. ಮದುವೆ ಅಂದ್ರೆ ಗಂಧರ್ವ ನೀನು ಇವಳನ್ನ ರಕ್ಷಣೆ ಮಾಡುವಂತ ಪ್ರಾರ್ಥನೆ. ಇಷ್ಟ ತನಕ ಹುಡುಗಿ ಆಗಿದ್ಲು ಪರವಾಗಿಲ್ಲ, ಈವಾಗೆ ಲೆಟ್ ಹರ್ ಹ್ಯಾ, ಬಿಕಾಸ್ ಅವಳಿಗೆ ಒಂದು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಬರುತ್ತೆ. ಸೊ ಅದನ್ನ ಹೇಳ್ತಾರೆ. ಆಮೇಲೆ ಅಗ್ನಿಗೆ ಕೊಡ್ತಾರಂತೆ. ಅಗ್ನಿಗೆ ಕೊಡುವಂತ ಸಿಗ್ನಿಫಿಕೆನ್ಸ್, ಅಗ್ನಿ ಏನ್ ಮಾಡುತ್ತೆ, ಏನ್ ಹಾಕಿದ್ರು ಎಲ್ಲವೂ ನುಂಗತ್ತೆ. ಹಾಗೇನೆ ಜೀವನದಲ್ಲಿ ಈ ಒಂದು ಜೀವನ ಯಾತ್ರೆಯಲ್ಲಿ ಅನೇಕ ವಿಷಯಗಳು ಬರಬಹುದು, ಅನೇಕ ಸಂದರ್ಭಗಳಲ್ಲಿ ಅನೇಕ ರೀತಿಯಿಂದ ಇರಬೇಕು. ಒಂದೊಂದಕ್ಕೇನೆ ಇಫ್ ಯು ಸ್ಟಾರ್ಟ್ ಹಿಟ್ಟಿಂಗ್ ದ ಸೀಲಿಂಗ್, ಲೈಫ್ ಕೆನಾಟ್ ಗೋ ಆನ್. ಸೊ ಅದಕ್ಕೆ ನಮಗೆ ವಿ ಡೋಂಟ್ ಹ್ಯಾವ್ ಕಂಟ್ರೋಲ್ ಓವರ್ ಎನಿಥಿಂಗ್. ಸೊ ಅಗ್ನಿಯನ್ನು ಪ್ರಾರ್ಥನೆ ಮಾಡಿ ಆ ತಾಳುವಿಕೆ, ಆ ಏನು ಬಂದ್ರೂ ದಕ್ಕಿಸಿಕೊಳ್ಳುವಂಥ ಮನೋಭಾವ ಆ ಹುಡುಗಿಗೆ ತಂದು ಕೊಡುವಂಥ ಪ್ರಾರ್ಥನೆ ಮಾಡಿ, ಹಾಗೆ ಮೂರು ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಆ ಮಾನವನಿಗೆ ಕೊಡ್ತಾನೆ. ಒಂದು ಫೋರ್ತ್ ಇಸ್ ಮಾನವನಿಗೆ ಈಗಿದ್ದ ಹೀಗೆ ಒಂದು. ಆಮೇಲೆ ರುದ್ರನಿಗೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಚಂದ್ರ ರುದ್ರ ಬರಬೇಕು. ರುದ್ರ ಯಾವುದಕ್ಕೆ ಅಂದರೆ, ಆ ರುದ್ರ ಪಾರ್ವತಿಯ ಅನುಗ್ರಹ ಯಾವತ್ತು ಈ ಹುಡುಗಿಯಲ್ಲಿ ಇರಬೇಕಾದದ್ದು. ಮತ್ತು ರುದ್ರ ಮನೋಪ್ರೇರಕ, ಚಂದ್ರ ಮನಸ್ಸನ್ನು ನಿಯಮನ ಮನಸ್ಸನ್ನು ತರಬೇತಿ ಕೊಡಿಸ್ತಾನಂದ್ರೆ ನಮ್ಮ ಪ್ರೇರಕ, ನಮಗೆ ಏನು ಮಾತಾಡಬೇಕು, ಮನಸ್ಸಲ್ಲಿ ಬಂದದ್ದು ಮಾತು ಆಡಬೇಕು, ಮನಸ್ಸಲ್ಲಿ ಇರೋದು ಮಾತು ಮೂಲಕವಾಗಿ ಒಟ್ಟಿಗೆ ಇರಬೇಕು ಮನಸ್ಸು ವಾಕ್ಕೊಂಬೋದು. ಸೊ ರುದ್ರ ಪಾರ್ವತಿ ಅನುಗ್ರಹ ಇರಬೇಕು ಅಂತ ಪ್ರಾರ್ಥನೆ ಮಾಡಿ ಆಮೇಲೆ ಈ ವಧುವಿಗೆ ಮದುವೆ ಮಾಡಿಕೊಡ್ತಾರೆ. ಸೊ ಈ ಪ್ರಕ್ರಿಯೆಯನ್ನು ದಾಸರು, ಐ ಮೀನ್ ವಾದಿರಾಜರು ಹೇಳಿದ್ದಾರೆ. ಸೊ ಇದು ಶುಕ್ರವಾರ ಲಕ್ಷ್ಮೀನಾರಾಯಣರ ವಿವಾಹ. ನಮಗೇನು ದೇವರ ಜೊತೆಯಲ್ಲಿ ಆ ಒಂದು ಒಟ್ಟು ಸೇರುವಿಕೆ, ದೇವ ಅಂದರೆ ಏನು ಅಂದರೆ ದೇವರ ಪ್ರಜ್ಞೆ ನಮಗೆ ಯಾವತ್ತೂ ಇರಬೇಕು. ನಾವು ಮಾಡುವಂಥ ಕೆಲಸಗಳಲ್ಲಿ ದೇವರ ಪ್ರಜ್ಞೆ ಎಂಬುದೇ ಲಗ್ನ ನಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಮಂಗಳ ಆಗಲಿ ಎಂಬುದೇ ಕೃಷ್ಣ.